ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಯಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಅವರ ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಮತ್ತು ಟೂಲ್ ಕಿಟ್ ಹೇಗೆ ನೀವು ಸೆಲೆಕ್ಷನ್ ಮಾಡಬೇಕು, ಟೂಲ್ ಕಿಟ್ ಹೇಗೆ ಪಡೆದುಕೊಳ್ಳಬೇಕು ಮತ್ತು ನಿಮ್ಮ ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ID ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂದು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಹೌದು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಮ್ರಾನ್ ಅಲಿನ್ವಾನ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಆಲ್ರೆಡಿ PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಹಾಕಿರುವಂತಹ ಫಲಾನುಭವಿಗಳು ಮೊದಲನೆಯಾಗಿ ಕ್ರೋಮ್ ಬ್ರೌಸರ್ನಲ್ಲಿ PM ವಿಶ್ವಕರ್ಮ ಅಂತ ಟೈಪ್ ಮಾಡಿದ ನಂತರ ಸ್ನೇಹಿತರೆ ಅದರಲ್ಲಿ ನಿಮ್ಮ CSC ಲಾಗಿನ್ ಅಂತ ಇರುತ್ತೆ. ಲಾಗಿನ್ನಲ್ಲಿ ಆಲ್ರೆಡಿ ಅಪ್ಲೈಡ್ ಬೆನಿಫಿಷರಿ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದರೆ OTP ಕೇಳುತ್ತೆ. ನೆಕ್ಸ್ಟ್ ಆ OTPಯನ್ನು ನೀವು ಇಲ್ಲಿ ಟೈಪ್ ಮಾಡಿದ ನಂತರ ಕಂಟಿನ್ಯೂ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸರ್ವ ಸ್ವಲ್ಪ ಸ್ನೇಹಿತರೆ, ಕಂಟಿನ್ಯೂ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟೈಪ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಡೌನ್ಲೋಡ್ ಆಗುತ್ತೆ. ವೇಟ್ ಮಾಡಿ ಸ್ನೇಹಿತರೆ, ಡೌನ್ಲೋಡ್ ಆಗ್ತಾ ಇದೆ. ನೆಕ್ಸ್ಟ್ ನೀವು ಆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿ, ಈ ರೀತಿ ನಾನು ಒಂದು ಸ್ಕ್ರೀನ್ನಲ್ಲಿ ಕಾಣ್ತಾ ಇದ್ದೆ PM ವಿಶ್ವಕರ್ಮ ಸರ್ಟಿಫಿಕೇಟ್ ಅಂಥೇಳಿ ಸ್ನೇಹಿತರೆ, ಆ ಸರ್ಟಿಫಿಕೇಟನ್ನು ನೀವು ಈ ರೀತಿ ಡೌನ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ರೈಟ್ ಸೈಡಿಗೆ PM ವಿಶ್ವಕರ್ಮ ಐಡೆಂಟಿಟಿ ಕಾರ್ಡ್ ಮಾಡಿ ಅದನ್ನು ಸಹ ನೀವು ಡೌನ್ಲೋಡ್ ಮಾಡಬಹುದು. ನೆಕ್ಸ್ಟ್ ಇದನ್ನು ಡೌನ್ಲೋಡ್ ಮಾಡಿದ ನಂತರ ನಿಮಗೆ ಟ್ರೈನಿಂಗ್ ಶೆಡ್ಯೂಲ್ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲಿ ಟ್ರೈನಿಂಗ್ ಬ್ಯಾಟಸ್ ಇರ್ತವೆ, ಟ್ರೈನಿಂಗ್ ಬ್ಯಾಟಸ್ ಟ್ರೈನಿಂಗ್ ಪ್ರೊಸೀಜರ್ ಹೇಗಿರುತ್ತೆ, ಆಮೇಲೆ ನಿಮಗೆ ಟೂಲ್ ಕಿಟ್ ಎರಡು ಪಾರ್ಟ್ಸ್ ಇದ್ದಾವೆ. ಕಾರ್ಪೆಂಟ್ರಿಂಗ್ ಮಾಡಿದ್ದೆ ನಾನು, ಬೇರೆ ಟೈಲರಿಂಗ್ ಇನ್ನಿತರೆ ಯೋಜನೆಗಳಲ್ಲಿ ಅರ್ಜಿ ಸಲ್ಲಿಸಿಲ್ಲ. ಸ್ನೇಹಿತರೆ, ಇದು ಒಂದು ಕಾರ್ಪೆಂಟ್ರ್ ಟೂಲ್ ಕಿಟ್ನ ವಿಷಯ ಇದು. ಈ ರೀತಿ ಡೌನ್ಲೋಡ್ ಮಾಡುವಂಥ ಒಂದು ವಿಷಯ. ನೆಕ್ಸ್ಟ್ ನಿಮ್ಮ ಟ್ರೈನಿಂಗ್ ಶೆಡ್ಯೂಲ್ಗೂ ನೀವು ಸಹ ಟೈಮಿಂಗ್ಸ್ ಯಾವೆಲ್ಲ ಬೇಕು, ಯಾವಾಗ ಬೇಕು ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಈ ರೀತಿ ನಿಮಗೆ PM ವಿಶ್ವಕರ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿರುವಂತಹ ಒಂದು ಪಿಕ್ಚರ್, PM ವಿಶ್ವಕರ್ಮ ಸರ್ಟಿಫಿಕೇಟ್ ಪ್ರಮಾಣ ಪತ್ರ. ನೆಕ್ಸ್ಟ್ ಮತ್ತು PM ವಿಶ್ವಕರ್ಮ ID ಕಾರ್ಡ್ ಸ್ನೇಹಿತರೆ, ಟೈಪ್ ಮಾಡಿದ ನಂತರ PM ವಿಶ್ವಕರ್ಮ ID ಕಾರ್ಡ್ ಅಂತ ಇರುತ್ತೆ. ಡೌನ್ಲೋಡ್ PM ವಿಶ್ವಕರ್ಮ ID ಕಾರ್ಡ್ ಅಂತ ಹೇಳಿ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ PM ವಿಶ್ವಕರ್ಮ ID ಕಾರ್ಡ್ ಡೌನ್ಲೋಡ್ ಆಗುತ್ತೆ. PM ವಿಶ್ವಕರ್ಮ ID ಕಾರ್ಡ್ ಮತ್ತು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ PM ವಿಶ್ವಕರ್ಮ ID ಕಾರ್ಡ್ ಡೌನ್ಲೋಡ್ ಆಗುತ್ತೆ. ವೇಟ್ ಮಾಡಿ ಸ್ನೇಹಿತರೆ, ಡೌನ್ಲೋಡ್ ಆಗ್ತಾ ಇದೆ. ಮತ್ತು ಮುಂದಿನ ವಿಷಯದಲ್ಲಿ ನಾನು ನಿಮಗೆ ಟೂಲ್ ಕಿಟ್ ಹೇಗೆ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳ್ತೀನಿ. ಟೂಲ್ ಕಿಟ್ ಯಾವ ರೀತಿ ನೀವು ಸೆಲೆಕ್ಷನ್ ಮಾಡಬೇಕು ಮತ್ತು ಟ್ರೈನಿಂಗಿಗೆ ಯಾವ ದಿನಾಂಕ ನೀವು ಯಾವ ಬ್ಯಾಚ್ಗೆ ನೀವು ಸೇರಬೇಕು ಅಂತ ಇದು ಸಹ ನಿಮಗೆ ತಿಳಿಸುತ್ತೇನೆ. ಟೂಲ್ ಕಿಟ್ ಟೈಪ್ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಟೂಲ್ ಕಿಟ್ ನಿಮ್ಮ
ಸಿಎ ಪ್ರಕಾರ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಇದು ಫಸ್ಟ್ ಪಾರ್ಟ್ ಟೂಲ್ ಕಿಟ್ನಲ್ಲಿ 1, 2, 3, 4, 5, 6, 7, 8, 9, 10, 11 ಪಿಚ್ಚಸ್ ಇದ್ದಾವೆ. ಮತ್ತು ಅದೇ ರೀತಿ ಒಂದು ಕೆಳಗಿನ ಕಾಲಮ್ ಬಿನಲ್ಲಿ ಟೂಲ್ ಕಿಟ್ನಲ್ಲಿ ಸಹ ಒಂದು 5-8 ಇಮೇಜಸ್ ಇದ್ದಾವೆ, ಟೂಲ್ ಕಿಟ್ಸ್ ಇದ್ದಾವೆ. ನಿಮಗೆ ಎ ಪಾರ್ಟ್ ಬೇಕಾ ಅಥವಾ ಬಿ ಪಾರ್ಟ್ ಬೇಕಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸ್ನೇಹಿತರೆ, ಅದನ್ನು ನೀವು ಸೆಲೆಕ್ಟ್ ಮಾಡಿದ ನಂತರ ಶೋ ಮೇಲೆ ಕ್ಲಿಕ್ ಮಾಡಬೇಕು. ಶೋ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಆ ಟೂಲ್ ಕಿಟ್ ನಿಮಗೆ ಸಿಗುತ್ತದೆ. ನೀವು ಸೇವ್ ಮಾಡಿಲ್ಲ, ನೀವು ಇನ್ನೂವರೆಗೆ ಪಿ ಎಂ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿ ತುಂಬ ಮನೆಯಲ್ಲಿ ಕಿತ್ಕೊಂಡಿರಾ ಅಂತ ಹೇಳಿದರೆ ನಿಮಗೂ ಏನೂ ಸಿಗೋದಿಲ್ಲ. ಸ್ನೇಹಿತರೆ, ಇದು ಎಲ್ಲ ಆನ್ಲೈನ್ ಪ್ರೊಸೀಜರ್. ಹಾಗಾಗಿ ನೀವು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಭೇಟಿ ಮಾಡಿ, ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟ್ರಿಗೆ ನೀವು ಭೇಟಿ ಮಾಡಿ, ನೀವು ಈ ಪಿ ಎಂ ವಿಶ್ವಕರ್ಮ ಐ ಡಿ ಕಾರ್ಡ್, ಸರ್ಟಿಫಿಕೇಟ್, ಟೂಲ್ ಕಿಟ್ ಮತ್ತು ನಿಮ್ಮ ಟೂಲ್ ಕಿಟ್ ಟ್ರೈನಿಂಗ್, ನಿಮ್ಮ ಕಾರ್ಪೆಂಟರ್ ಟ್ರೈನಿಂಗ್ ಅಥವಾ ನೀವು ಯಾವ ಉದ್ದೇಶಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅದರ ಟ್ರೈನಿಂಗ್ ಪಡೆದುಕೊಳ್ಳಲು ನೀವು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಭೇಟಿ ಮಾಡಿ, ಇಲ್ಲವಾದರೆ ನಿಮಗೆ ಈ ಸೌಲಭ್ಯ ಸಿಗುವುದಿಲ್ಲ. ಆನ್ಲೈನ್ನಲ್ಲಿ ಸಿ ಎಸ್ ಸಿನಲ್ಲಿ ನೀವು ನಿಮ್ಮ ಲಾಗಿನ್ ಅಡಿಯಲ್ಲಿ ಮಾಡಬೇಕಾಗುತ್ತದೆ. ನೀವು ಟ್ರೈನಿಂಗ್ ಶೆಡ್ಯೂಲ್ಸನ್ನು ಯಾವ ದಿನಾಂಕಕ್ಕೆ ಯಾವ ಬ್ಯಾಚಿಗೆ ಯಾವ ಟೈಮಿಂಗ್ಸಿಗೆ ನೀವು ಪಡೆದುಕೊಳ್ಳುತ್ತೀರಾ ಅದನ್ನು ನೀವು ಸೇವ್ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಈ ಒಂದು ವಿಷಯ ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋದು, ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡೋದು, ಟೂಲ್ ಕಿಟ್ಟಿಗೆ ನೀವು ಯಾವ ಟೂಲ್ ಕಿಟ್ ಬೇಕು ಸೆಲೆಕ್ಷನ್ ಮಾಡೋದು, ಮತ್ತು ನಿಮಗೆ ಯಾವಾಗ ಟ್ರೈನಿಂಗ್ ಟ್ರೈನಿಂಗ್ ಬೇಕು, ಯಾವ ಬ್ಯಾಚಿಗೆ ಬೇಕು, ಯಾವ ದಿನಾಂಕಕ್ಕೆ ಬೇಕು ಎಂದು ಅದು ಸಹ ನೀವು ಇದರಲ್ಲೇ ನಿಮ್ಮ ಲಾಗಿನ್ ಐಡಿಯಲ್ಲೇ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಿಗೆ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.